ಸುದ್ದಿಗೆ ಸ್ವಾಗತ. ನಾನು ಅರುಣ. ಹನ್ನಿಗ್ನೂರು ಶಿವಾಜಿ ಗಲ್ಲಿ ಶಿವಶಾಹಿ ಯುವ ಸಂಘವು ಅದ್ದೂರಿ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಿದೆ. ಈ ಸ್ಪರ್ಧೆಯು ಇಂದು ಮಂಗಳವಾರ ನಡೆಯಲಿದ್ದು ಇಂದು ಬೆಳಿಗ್ಗೆ 10 ಗಂಟೆಗೆ ಸ್ಪರ್ಧೆಯನ್ನ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡ ರಾಹುಲ್ ಜಾರಕಿಹೊಳಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಬಳಿಕ ಗಣ್ಯರಿಂದ ದೀಪ ಬೆಳಗಿಸಲಾಯಿತು. ಈ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಪೂಜೆ, ದುರ್ಗಾಮಾತೆಯ ಭಾವಚಿತ್ರಕ್ಕೆ ಗಣ್ಯರಿಂದ ಪೂಜೆ ಸಲ್ಲಿಸಲಾಯಿತು. ಕೆಪಿಸಿಸಿ ಸದಸ್ಯ ಮಲ್ಗೌಡ ಪಾಟೀಲ್ ಲಕ್ಷ್ಮೀ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಕಬಡ್ಡಿ ಮೈದಾನವನ್ನು ಯುವ ಮುಖಂಡ ರಾಹುಲ್ ಜಾರಕಿಹೊಳಿ ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಓಪನ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಒಟ್ಟು 7 ಆಟಗಾರರ ಅಗತ್ಯವಿದ್ದು ಇದಕ್ಕಾಗಿ 801 ರೂಪಾಯಿ ಪ್ರವೇಶ ಶುಲ್ಕವನ್ನು ವಿಧಿಸಲಾಗಿದೆ. ಸರಸ್ವತಿ ಪ್ರೌಢಶಾಲೆ ಹಂದಿಗ್ನೂರ್ನಲ್ಲಿ ಸ್ಪರ್ಧೆ ನಡೆಯಲಿದ್ದು ವಿಜೇತರಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಈ ವೇಳೆ ಕಲ್ಲಪ್ಪ ಎಲ್ ಕಡೋಲ್ಕರ್ ಸಮಿತಿ ಅಧ್ಯಕ್ಷರು, ಶ್ರೀಮತಿ ಅನಿತಾ ಡಿ ಚೌಗ್ಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಹಂದಿಗ್ನೂರು, ಶ್ರೀ ಪುಂಡ್ಲಿಕ್ ಪಾಟೀಲ್, ಎಂ ಮಾಧುರಿ ಕೆ ಪಾಟೀಲ್, ಎಂ ಪರಮಶ್ರೀ ಶ್ರೀ ನಾಯಕ್, ಶ್ರೀ ಸುರೇಶ್ ದಾದು ಜಾಧವ್ ಅಧ್ಯಕ್ಷ ಹಂದಿಗ್ನೂರು, ಶ್ರೀ ಭುಜಂಗ್ ಎಲ್ ಕಡೋಲ್ಕರ್, ಶ್ರೀ ಮಹಾದೇವ ಪಿ ಪಾಟೀಲ್ ಮಾಜಿ ಸೇನೆಯ ಸದಸ್ಯರು, ಶ್ರೀ ಮಾರುತಿ ಕೆ ಪಾಟೀಲ್ ಗ್ರಾಮ ಪಂಚಾಯತಿಯ ಸದಸ್ಯರು, ಶ್ರೀ ಗುರುನಾಥ್ ಕೆ ಪಾಟೀಲ್, ಶ್ರೀ ಪಿ ಜಿ ಪಾಟೀಲ್ ಉಪಾಧ್ಯಕ್ಷರು, ಎಸ್ಡಿಎಂಸಿ ಸಮಿತಿ ಮಾಜಿ ಸೇನೆ ಉಪಸ್ಥಿತರು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ. ನಮಸ್ಕಾರ. ಸದಸ್ಯ ಮಲ್ಗಡ ಪಾಟೀಲ್ ಸಾಹೇಬ್, ಉಪಸ್ಥಿತ ಸ್ಟೇಟ್ ವರ್ಕ್ ಸರ್ವ ಮಾನ್ಯವರ್, ಯುವ ಕಾರ್ಯಕರ್ತೆ, ಆಪಲ್ಯ ಗಾವತಿ ಸರ್ವ ನಾಗರಿಕ, ಆಜ್ ಶಿವಾಜಿ ಗಲ್ಲಿಚ್ಯಾ ಯುವಕಾನಿ ಖರ್ಯಾ ಅರ್ಥಾನೆ ಖೂಪ ಮೋಟ್ಯಾ ಪದ್ಧತಿನೆ ಆಜ್ ಹಾ ಕಾರ್ಯಕ್ರಮ ಇಥ ಆಯೋಜಿಸ್ ಕೇಲೆಲೆ ಆಹೆ. ಆನಿ वर्षभर सतत कार्यक्रम चला सावकारांची तुम्हाला पूर्ण म्हणजे साथ आहे, कारण सावकारांनी प्रत्येक गावामध्ये सुधारणा तर केलेलीच आहे, त्याचप्रमाणे युवकांनाही कशा प्रकारे पुढे येत आहे याचाही त्यांनी विचार केलेला आहे, आणि तुम्ही युवकांनी त्यांना साथ द्यावी, तुमचे जे काही विचार आहेत ते आपल्या सावकारांपर्यंत पोहोचवावे, आणि त्याप्रमाणे तुम्हाला सावकार खरोखरच मदत करतील, कारण मी आज राजकारणात ह्या आलो आहे, कारण एक ग्रामचे सदस्य म्हणून त्यांनी या ठिकाणी येऊन बसलेलो आहे, कारण याचा पाठिंबाचा हेतू म्हणजे माझे खरेच म्हणजे माझे राजकीय गुरु ज्यांना मी मानतो ते आपले सदस्य जाकेवे साहेब यांनी कशा प्रकारे आपल्या सर्व भागाचा म्हणजे विकास केलेला आहे, कारण असे जेव्हा आपल्याला कार्यकर्ते लावतात म्हणजे आमदार जेव्हा आपल्याला लावतात तेव्हा आम्हाला खरंच आदर वाटतो आणि आम्हालाही आनंद होतो की ज्या प्रकारे आमचे सावकार आम्हाला मदत करतात त्या प्रकारे आम्हीही आमच्या गावाचा विकास करून सर्व व्यवस्थित करून घ्यावे, कारण इलेक्शन आलं तर फक्त कार्यकर्ते येतात आणि 1-5 रुपये देऊन आपलं वोट मागतात, त्या प्रकारचं आम्हाला आमदार नको आहे, त्या प्रकारचं आम्हाला कार्यकर्ते नको आहे, तर आपल्या सुखदुःखांमध्ये जो व्यक्ती आम्हाला साथ देतो त्या प्रकारचा आमदार आम्हाला पाहिजे, आणि त्या प्रकारचे आमचे आमदार खरंच सतीशाना जाकर साहेब हे आपल्या प्रत्येक आनंदामध्ये असू दे कशामध्ये असू दे त्यांनी सहभाग होतात आणि आम्हाला खरंच कायम स्वरूपी आम्हाला सपोर्ट करत असतात.